ಸರಿಸುಮಾರು ನೂರು ದಿನಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಜೂನ್ ನಾಲ್ಕರ ಫಲಿತಾಂಶದಲ್ಲಿ ಸೋಲು ಸೋಲಿಗೆ ಕಾರಣ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ ಆಗಿದ್ದು ಡಾಕ್ಟರ್ ಮಂಜುನಾಥ್ ಬಿ ಜೆ ಪಿ ಅಭ್ಯರ್ಥಿ ಮಾಡಿದ್ದು ಅವ್ರ ಮನೆ ಬಾಗಿಲಿಗೆ ಹೋಗಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಕೇಳ್ಕೊಂಡಿದ್ದಲ್ಲ ಸಿ ಪಿ ಯೋಗೇಶ್ವರ್ ಇವತ್ತು ಅದೇ ಸಿ ಪಿ ಯೋಗೇಶ್ವರನ್ನ ಗೆಲ್ಲಿಸಬೇಕು ಅಂತ ಡಿ ಕೆ ಸುರೇಶ್ ನಿಂತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿಗೆ ಪಣ ತೊಟ್ಟು ತೊಡೆತಟ್ಟಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಂತ ಸಿ ಪಿ ಯೋಗೇಶ್ವರ್ ಗೆಲುವಿಗಾಗಿ ತನ್ನನ್ನು ಸೋಲಿಸಿದ ಸಿ ಪಿ ಯೋಗೇಶ್ವರ್ ವೀರ ಪರವಾಗಿಯೇ ಈಗ ಡಿ ಕೆ ಸುರೇಶ್ ಅಖಾಡಕ್ಕಿಳಿದಿದ್ದಾರೆ ಸಿ ಪಿ ಯೋಗೇಶ್ವರ್ ಗೆಲ್ಲಿಸಬೇಕು ಅಂತ ಹೋಟಿದ್ದಾರೆ ರಾಜಕಾರಣ ಎಷ್ಟು ವಿಚಿತ್ರ ಅಂತ ಯಾಕೆ ಈ ವಿಷಯ ಅಂತಂದರೆ ಡಿ ಕೆ ಸುರೇಶ್ ತನ್ನ ಸೋಲ್ಸಿಯ ಸೋಲಿ ಕಾರಣ ಸಿಪಿ ಯೋಗೇಶ್ವರ್ ಅನ್ನೋ ಸಿಟ್ಟು ಸೆಡವು ಎಲ್ಲವನ್ನೂ ಬಿಟ್ಟು ಯೋಗೇಶ್ವರ್ ಗೆಲ್ಲಿಸಬೇಕು ಹೇಳಿದ್ದಾರೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಮುಂದೆ ತನ್ನ ಸಹೋದರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ಸಹಿಸಿಕೊಂಡು ಡಿ ಕೆ ಸುರೇಶ್ ಇವತ್ತು ಒಪ್ಕೊಂಡಿದ್ದಾರೆ ಇವತ್ತೇನು ಡಿ ಕೆ ಸುರೇಶ್ ಸುತ್ತಮುತ್ತ ಓಡಾಡ್ತಿದ್ದಾರೆ ಸಿಪಿ ಯೋಗೇಶ್ವರ್ ಬೆಂಬಲಿಗಂತ ಅವ್ರ ಎಲ್ಲರೂ ಕೂಡ ಡಿ ಕೆ ಸುರೇಶ್ ಸೋಲಿ ಕಾರಣ ಆಗಿದೆ ಬಟ್ ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿರಲಿಲ್ಲ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಅನಿವಾರ್ಯ ಆಗಿರಲಿಲ್ಲ ಆದರೆ ಮೈತ್ರಿಗೆ ಮುಖಭಂಗ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಸುರೇಶ್ ತನ್ನೆಲ್ಲ ನೋವನ್ನು ಸಹಿಸಿಕೊಂಡು ಸೋಲನ್ನು ಮರೆತು ಸೋಲಿಸಿದ ಸೆಟ್ಟನ್ನು ಬಿಟ್ಟು ಸೋಲಿಸಿದವರನ್ನೇ ಗೆಲ್ಲಿಸೋಕೆ ಓಟಿದ್ದಾರೆ ಚನ್ನಪಟ್ಟಣದಲ್ಲಿ ಠಿಕಾಣಿ ಓಡಿದ್ದಾರೆ ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತಿರೋದು ಮೈತ್ರಿ ವರ್ಸಸ್ ಡಿ ಕೆ ಬ್ರದರ್ಸ್ ನಾಟ್ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಅಭ್ಯರ್ಥಿ ಆದ್ರೆ ಸಿಪಿ ಯೋಗೇಶ್ವರ್ಗೆ ಎಲ್ಲಾ ಬಲವನ್ನ ತುಂಬಿರೋದು ಸಂಘಟನಾ ಬಲ ಹಣ ಬಲ ಎಲ್ಲಾ ಬಲವನ್ನು ತುಂಬುತ್ತಿರೋದು ಡಿ ಕೆ ಬ್ರದರ್ಸ್ ಆಮೇಲೆ ಸಿಪಿ ಯೋಗೇಶ್ವರ್ ಕೂಡ ಕಾಂಗ್ರೆಸ್ ಹೋಗಿದ್ದು ಅಷ್ಟೇ ಹಂಗಿದು ಆಡಳಿತ ಪಕ್ಷ ಇದೆ ಕೈಯಿಂದ ದುಡ್ಡು ಖರ್ಚು ಮಾಡಂಗಿಲ್ಲ ಪಕ್ಷದಿಂದ ದುಡ್ಡು ಬರುತ್ತೆ ಯಾಕಂದ್ರೆ ಆಡಳಿತ ಪಕ್ಷ ಸಹಜಬಾಗ ಚುನಾವಣೆಗಳನ್ನ ಮಾಡುತ್ತೆ ಅಭ್ಯರ್ಥಿಗೆ ಹೆಚ್ಚಿನ ಹೊರೆ ಇರುವುದಿಲ್ಲ ಇದೆಲ್ಲವನ್ನೂ ಲೆಕ್ಕ ಕಿಟ್ಕಂಡ್ ಗೊತ್ತು ಸಿಪಿ ಯೋಗೇಶ್ವರ್ ಲಾಂಗ್ ಟೈಮ್ ಕಾಂಗ್ರೆಸ್ ಅಲ್ಲಿ ಇರಲ್ಲ ಅಂತ ಡಿ ಕೆ ಸುರೇಶ್ ಅವ್ರಿಗೆ ಗೊತ್ತು ಯಾಕೆಂದ್ರೆ ಆರು ವರ್ಷದ ಮೇಲೆ ಯಾವ ಪಕ್ಷದಲ್ಲೂ ಡಿ ಕೆ ಸಿ ಪಿ ಯೋಗೇಶ್ವರ್ ಇಲ್ಲ ನಿಲ್ಲಲ್ಲ ನಿಂತದ್ ಕಡೆ ನಿಲ್ಲಲ್ಲ ಅಂತ ಗೊತ್ತು ಡಿ ಕೆ ಸುರೇಶ್ ಅವ್ರಿಗೆ ಮುಂದೆ ಈ ಚುನಾವಣೆ ಕಾಂಗ್ರೆಸ್ ಅಲ್ಲಿ ನೆಕ್ಸ್ಟ್ ಚುನಾವಣೆ ಎಲ್ಲಿ ಅನ್ನೋದು ಯೋಗೇಶ್ವರ್ಗೆ ಗೊತ್ತಿರಲಾಂತಾನೆ ಬಹುತೇಕ ಜನ ಮಾತಾಡೋದು ಯಾಕೆಂದ್ರೆ ಆ ಅನುಕೂಲ ಜೊತೆಗೆ ಕ್ಷೇತ್ರದ ಅನುಕೂಲ ಎರಡು ರೀತಿ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಅಂತ ಒಂದು ಅಧಿಕಾರ ಬೇಕು ಅಂತ ಒಂದು ಎರಡು ರೀತಿ ಅನುಕೂಲಕ್ಕೆ ತಕ್ಕಂತೆ ಯೋಗೇಶ್ವರ್ ಬದಲಾಗಿದ್ದಾರೆ ಆದ್ರೆ ಡಿ ಕೆ ಸುರೇಶ್ ಎಲ್ಲವನ್ನೂ ಮನಗಂಡ್ರು ಸಹ ಈ ಸಾರಿ ಪಕ್ಷ ಸಿಂಪಲ್ ಗೆಲ್ಲಬೇಕಷ್ಟೇ ಹಾಗಾಗಿ ಎಲ್ಲಾ ಸಂಘಟನಾಡಿತವನ್ನ ಇಟ್ಕೊಂಡು ಡಿ ಕೆ ಸುರೇಶ್ ಅಖಾಡಕ್ಕಿಳಿದಿದ್ದಾರೆ ಡಿ ಕೆ ಸುರೇಶ್ ಗ್ರಾಮಾಂತರದ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀನಿ ಅಂತ ಅನ್ಕಂಡೇ ಇರಲಿಲ್ಲ ಆಮೇಲೆ ಆ ಟ್ರೆಂಡ್ ಇತ್ತಲ್ಲ ಡಾಕ್ಟರ್ ಅಲ್ಲದೆ ಆಗಿದ್ರೆ ಯೋಗೇಶ್ವರೇ ಬಹುತೇಕ ಗ್ರಾಮಾಂತರದ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕಾಗಿತ್ತು ಆದರೆ ನೆಕ್ಸ್ಟು ಈ ಸರ್ಕಾರವನ್ನು ಕೆಡವಿ ಸರ್ಕಾರವನ್ನು ತರ್ತೀನಿ ಅನ್ನೋ ಉದ್ದೇಶ ಯೋಗೇಶ್ವರ್ ಯಾವಾಗಲೂ ಅವರು ಎಲ್ರಿಗೂ ಹೇಳಲ್ಲದೆ ಈ ಸರ್ಕಾರ ಕೆಡುತ್ತೀನಿ ಈ ಸರ್ಕಾರ ಕೆಡುತ್ತೀನಿ ಹೊಸ ಸರ್ಕಾರ ಬರುತ್ತೆ ಸರ್ಕಾರದಲ್ಲಿ ಮಂತ್ರಿ ಆಗ್ತೀನಿ ಇದೆ ಸೊ ಹಾಗಾಗಿ ಅವರು ವಿಧಾನಸಭೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ನನಗೆ ಸ್ಟೇಟ್ ಪಾಲಿಟಿಕ್ಸ್ ಭಾಳ ಇಂಪಾರ್ಟೆಂಟು ನಾನು ಸ್ಟೇಟ್ ಪಾಲಿಟಿಕ್ಸ್ ಅಲ್ಲೇ ಇರ್ತೀನಿ ಲೋಕಸಭೆಗೆ ಹೋಗಲ್ಲ ಅಂತ ಅವತ್ತು ಯೋಗೇಶ್ವರ್ ನಿಂತಿದ್ರೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಒದ್ದಾಡಿ ಗುದ್ದಾಡಿನ ಸ್ವಲ್ಪ ಗೆದ್ಬಿಡೋರು ಬಟ್ ಆದರೆ ಇಲ್ಲ ನಾನು ಸ್ಟೇಟ್ ಪಾಲಿಟಿಕ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿ ಅವ್ರನ್ನ ಗೆಲುವಿನಲ್ಲಿ ಪ್ರಮುಖ ರೂವಾರಿ ಸಿ ಪಿ ಯೋಗೇಶ್ವರ್ ಡಾಕ್ಟರ್ ಮಂಜುನಾಥ್ ಗೆಲುವಿನ ರುವಾರಿ ಸಿ ಪಿ ಯೋಗೇಶ್ವರ್ ಡಿ ಕೆ ಸುರೇಶ್ ಅವರ ಸೋಲಿ ಕಾರಣ ಸಿ ಪಿ ಯೋಗೇಶ್ವರ್ ತನ್ನನ್ನು ಸೋಲಿಸಿದ ಯೋಗೇಶ್ವರ್ ಗೆಲುವಿಗೆ ಪ್ರಮುಖ ರೂವಾರಿ ಈಗ ಡಿ ಕೆ ಸುರೇಶ್ ಸಿಪಿ ಯೋಗೇಶ್ವರ್ ಚುನಾವಣಾ ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ ಸೋಲಿಸಿದವರನ್ನ ಗೆಲ್ಲಿಸಲು ಸಾರಥ್ಯ ಆಗಿ ಸುರೇಶ್ ಚನ್ನಪಾಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಘುನಂದನ್ ರಾಮಣ್ಣ ಅವರು ಇಷ್ಟು ಜನ ಬಂದಿರಲಿಲ್ಲ ಈಗ ಅಖಾಡಕ್ಕೆ ಬಂದಿದ್ದಾರೆ ರಘುನಂದನ್ ರಾಮಣ್ಣ ಅವರನ್ನ ಮನ ಒಲಿಸಿ ಯೋಗೇಶ್ವರ್ ಅವ್ರ ಜೊತೆ ಕೈ ಜೋಡಿಸಿ ಚುನಾವಣೆ ಮಾಡುವಂತೆ ಡಿ ಕೆ ಸುರೇಶ್ ಕೆಲಸ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ಕೆಲಸ ಶಿಗಾವಿ ಸಂಡೂರು ಮತ್ತು ಬೇರೆ ಬೇರೆ ಬೆಂಗಳೂರು ಇನ್ಚಾರ್ಜ್ ಇವೆಲ್ಲ ಇದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಚುನಾವಣೆ ಮಾಡ್ತಿದ್ದೆ ಡಿ ಕೆ ಸುರೇಶ್ ಅವರು ಸೊ ಹಾಗಾಗಿ ಚನ್ನಪಟ್ಟಣ ಚುನಾವಣೆ ಈಗ ಡಿ ಕೆ ಬ್ರದರ್ಸ್ ವರ್ಸಸ್ ಮೈತ್ರಿ ಡಿ ಕೆ ಬ್ರದರ್ಸ್ ವರ್ಸಸ್ ಮೈತ್ರಿ ಆಮೇಲೆ ಒಂದೇನು ಅಂತಂದರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸಹಜವಾಗಿ ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಕೂಡ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಸೆಟ್ ಆಗಿದ್ದಾರೆ ಆಮೇಲೆ ಡಿ ಕೆ ಸುರೇಶ್ ಅವರು ತಂತ್ರಗಾರಿಕೆ ಯೋಗೇಶ್ವರ್ ಅವರಿಗೆ ಅನುಕೂಲ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಆದ್ರೆ ಮೂಲ ಕಾಂಗ್ರೆಸ್ಸಿಗರು ಕಾಳ ಪ್ರಶ್ನೆ ಏನ್ ಗುರು ಸುರೇಶ್ ಅವರು ಈ ಲೋಕಸಭೆ ಸೋಲಿಕ್ ಕಾಣ್ ಯೋಗೇಶ್ವರ್ ಆಯಪ್ಪನ ಗೆಲ್ಸ್ಬೇಕು ಅಂತ ಓಡಾಡ್ತಿದಾರಲ್ಲ ಒಂದು ಸ್ವಲ್ಪ ಒಳಗಿನ ಅವತ್ತೇ ಬಂದ್ಬಿಟ್ಟಿದ್ರೆ ಆಗಿರೋದಲ್ಲ ಅನ್ನೋ ಚರ್ಚೆ ಸಹಜವಾಗಿ ಅಂದ್ರೆ ಸಿಪಿ ಯೋಗೇಶ್ವರ್ ಬಗ್ಗೆ ಮೂಲ ಕಾಂಗ್ರೆಸ್ಸಿಗರು ಅಂದ್ರೆ ಸುರೇಶ್ ಅವರು ಲೀಡರ್ ಯಾರಿಗೆ ಕಾಂಗ್ರೆಸ್ಸಿಗರಿಗೆ ಸೂರ್ಯಣ್ಣ ಸೂರ್ಯಣ್ಣ ಸೂರ್ಯ ಅಣ್ಣ ಅಂತ ಸುರೇಶ್ ಅವ್ರನ್ನ ಆ ಮಟ್ಟಕ್ಕೆ ಹಚ್ಕೊಂಡವ್ರ ಕಾರ್ಯಕರ್ತರು ಮೆಚ್ಕಂಡವ್ರ ಕಾರ್ಯಕರ್ತರು ಆ ನಮ್ಮ ಸೂರ್ಯ ಅಣ್ಣ ಸೋಲ್ಸ್ಬಿಟ್ಟಿದ್ದೇ ಯೋಗೇಶ್ವರ ಅಲ್ವಾ ಅನ್ನೋ ಸಿಟ್ಟು ಒಳಗಡೆ ಈಗ ಅವ್ರೆಲ್ರ ಸಮಾಧಾನೇ ನಾನೇ ರಯ್ಯ ನಾನೇ ಎಲ್ಲಾನು ಬಿಟ್ಬಿಟ್ಟು ಬಂದ್ಬಿಟ್ಟು ಕ್ಯಾಂಡಿಡೇಟ್ ಮಾಡಿರ್ಬೇಕಾದ್ರೆ ನಿಮ್ದೇನ್ ರಯಾ ಬಂದ್ ಚುನಾವಣೆ ಮಾಡಿ ಅಂತ ಡಿ ಕೆ ಸುರೇಶ್ ಕಾರ್ಯಕರ್ತರಿಗೆ ಸಮಾಧಾನ ಮಾಡ್ತಾವ್ರೆ ತಲೆ ಕೆಟ್ಟಿಸ್ಕಬಡಿ ಡಿ ಕೆ ಶಿವಕುಮಾರ್ ಒಂದು ಭಾಷಣ ನಾನು ನಾನಿಲ್ಲ ಅಂದ್ರೆ ಕಾಂಗ್ರೆಸ್ ಇರುತ್ತೆ ನನ್ನ ನಂತರ ಕೂಡ ಕಾಂಗ್ರೆಸ್ ಇರುತ್ತೆ ಪಕ್ಷ ಇಂಪಾರ್ಟೆಂಟ್ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಅದನ್ನ ಬಾಯಲ್ಲಿ ಹೇಳಿದೆ ಅದನ್ನ ಜಾರಿ ಮಾಡ್ತಿರೋದು ಡಿ ಕೆ ಸುರೇಶ್ ಇವತ್ತಿನ ಇದುವರೆಗೂ ಚನ್ನಪಟ್ಟಣ ಚುನಾವಣೆ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಮಾಡಿರೋದು ಯೋಗೇಶ್ವರ್ ಚನ್ನಪಟ್ಟಣ ಆದರೆ ಈ ಚುನಾವಣೆಯಲ್ಲಿ ಯೋಗೇಶ್ವರ್ ಕಂಪ್ಲೀಟ್ ನಿರಾಳ ಅಭ್ಯರ್ಥಿ ಅಷ್ಟೇ ಆದರೆ ಚುನಾವಣಾ ಕಂಪ್ಲೀಟ್ ಸಿಸ್ಟಮ್ ರನ್ ಆಗ್ತಿರೋದು ಡಿ ಕೆ ಸುರೇಶ್ ಅವರು ಎಲ್ಲವೂ ಯಾವ ರೀತಿ ಕ್ಯಾಂಪೇನ್ ಆಗಬೇಕು ಎಲ್ಲಿ ಯಾರು ಏನು ಬರಬೇಕು ಹೆಂಗ್ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುರೇಶ್ ಅವ್ರು ವರ್ಕ್ ಮಾಡ್ತಿದ್ದಾರೆ ಅದೇ ಎಲ್ರಿಗೂ ಆಶ್ಚರ್ಯ ನಾಟ್ ಓನ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅವ್ರಿಗೆ ಅಯ್ಯ ಲೋಕಸಭೆಯಲ್ಲಿ ಸುರೇಶ್ ಅವ್ರು ಸೋಲ್ಸಕ್ಕೆ ಕಾಣನೇ ಯೋಗೇಶ್ ಅವರಲ್ಲ ಸೋಲ್ಸೋರ್ನೇ ಗೆಲ್ಸಕ್ಕೆ ಬಂದವರಲ್ಲ ಅಂದರೆ ರಾಜಕಾರಣ ಇವೆಲ್ಲ ಅನ್ನೋದು ಒಂದಾಟಿಯ ಚರ್ಚೆ ಅನೆಯವ್ ಚನ್ನಪಟ್ನಾ ಅಖಾಡ ಮತ್ತಷ್ಟು ಮಗದಷ್ಟು ಹೊಸ ಹೊಸ ರಾಜಕೀಯ ತಂತ್ರಗಾರಿಕೆ ಫಾರ್ಮುಲಾ ಇವೆಲ್ಲವನ್ನು ಕೂಡ ಈ ಬೈ ಬೈಲೆಕ್ಷನ್ ನೋಡ್ಬೋದು ನಾನು ಕೂಡ ಸ್ಟಾರ್ಟಿಂಗ್ ಈ ಚುನಾವಣೆ ಯೋಗೇಶ್ವರ್ ಸೇರ್ಪಡೆ ಮುನ್ನ ಅವರೆಲ್ಲ ಏನು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಬೇಕು ಜೆ ಡಿ ಎಸ್ ಆಗಬೇಕು ಅಂತ ಡಿಮ್ಯಾಂಡ್ಗಳು ಚರ್ಚೆ ಇದ್ದಾಗಲೂ ಕೂಡ ಕವರೇಜ್ ಆಯಿತು ಈಗಲೂ ಕೂಡ ಅಷ್ಟೇ ಇದಾಗ್ತದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅಂತ ಬಹುತೇಕ ಜನ ಅನ್ಕೊಂಡಿದ್ರು ಯಾಕೆಂದ್ರೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಅವ್ರಿಗೆ ಈಸಿ ಆಗಿಬಿಡುತ್ತೆ ಆಗ ಜೈಮೂತಿ ಯಾರೋ ಕಂಟೆಸ್ಟ್ ಮಾಡ್ತಾರೆ ಅಂತ ಬಟ್ ಟಫ್ ಟೈಮ್ ಜೆ ಡಿ ಎಸ್ಗೆ ಈ ಟೈಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಖಾಡ ಕೇಳಿದಿರೋದು ಜೆ ಡಿ ಎಸ್ನ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಇನ್ಸ್ಪೈರ್ ಹಾಗಾಗಿ ಒಂದು ಕಡೆ ಡಿ ಕೆ ಸುರೇಶ್ ಅವರ ಫಾರ್ಮುಲಾ ಚನ್ನಪಟ್ಟಣದಲ್ಲಿ ಮತ್ತೊಂದು ಕಡೆ ಮೈತ್ರಿ ಪಕ್ಷ ಜೆ ಡಿ ಎಸ್ನ ಹೋರಾಟ ಇದು ಕೂಡ ಚನ್ನಪಟ್ಟಣ ಅಖಾಡದಲ್ಲಿ ನಡೀತಾ ಇದೆ ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತೀನಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಚನ್ನಪಟ್ಟಣ ಯಾರು ಗೆಲ್ತಾರೆ ಅಂತ ಹಾಗೆ ಡಿಕೆ ಕೆ ಸುರೇಶ್ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ